ಇನ್ನು ವಿ ಸೋಮಣ್ಣ ಅವರು ಕೂಡ ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಿಸಿ. ನನಗೆ ಊರಿನೂ ಗೊತ್ತಿಲ್ಲ, ನಂಜೇಗೌಡನೂ ಗೊತ್ತಿಲ್ಲ. ಈ ತೋಟಗಾರಿಕಾ ಸಚಿವ ಮುನಿರತ್ನ ಒಬ್ಬ ದೊಡ್ಡ ಕಲಾಕಾರ. ಮುನಿರತ್ನಗೆ ಇರೋ ಬುದ್ಧಿ ಸ್ವಲ್ಪ ನನಗಿರ್ತಿದ್ರೆ ನಾನು ಎಲ್ಲೋ ಇರ್ತಿದ್ದೆ. ನಾನು ಸಿನಿಮಾ ನೋಡಿಯೇ 35 ವರ್ಷ ಆಯಿತು. ಜೋಗಿ ಸಿನಿಮಾಗೆ ಹೋಗಿ 10 ನಿಮಿಷಕ್ಕೆ ನಿದ್ದೆ ಮಾಡಿದ್ದೆ. ಸಿನಿಮಾದ ಬಗ್ಗೆ ನನಗೆ ಗಂಧಗಾಳಿನೂ ಗೊತ್ತಿಲ್ಲ ಅಂತ ವಿ ಸೋಮಣ್ಣ ಹೇಳ್ಕೊಂಡಿದ್ದಾರೆ. ಮುನಿರತ್ನ ದೊಡ್ಡ ಕಲಾಕಾರ, ಆ ಕಲಾಕಾರನಿಗೆ ಇವೆಲ್ಲ ಗೊತ್ತಿರ್ತದೆ. ಅವನಿಗೆ ಕೇಳ್ರಿ, ನನಗೇನು ಗೊತ್ತಪ್ಪ. ಮುನಿರತ್ನ ಇರತಕ್ಕಂಥ ಬುದ್ಧಿವಂತಿಕೆ ನನ್ನಲ್ಲಿ 1% ಇದ್ದರೆ ನಾನೆಲ್ಲೋ ಇದ್ಬಿಡುದು. ಅವನು 4 ಭಾರತ ಮಾಡ್ದಂಗೆ ಅವನು ಇರೋದು. ಹಾಗಾಗಿ ನನಗೇನು ಗೊತ್ತಿಲ್ಲಪ್ಪ, ನೀವೇನು ಸಿನಿಮಾ ಏನು ಗೊತ್ತಿಲ್ಲ. ನಾನು ಸಿನಿಮಾ ನೋಡಿದ್ರೆ 35-40 ವರ್ಷ ಆಗಿದೆ. ಒಂಬೀಸಲು ಸಿನಿಮಾ ನೋಡಿದ್ದು ಬಿಟ್ಟರೆ ಆ ಜೋಗಿಗೆ ಒಂದ್ಸಾರಿ ಹೋಗಿ 10 ನಿಮಿಷಕ್ಕೆ ನಿದ್ರೆ ಹೋಗ್ಬಿಟ್ಟಿದೆ. ಅದು ಬಿಟ್ಟರೆ ಒಂದು ದಿನ ನಾನು ಒಂದು ಸಿನಿಮಾ ನೋಡಿಲ್ಲ, ನನಗೆ ಗೊತ್ತೂ ಇಲ್ಲ. ಇವೆಲ್ಲ ನನಗೇನು, ನನ್ನ ತಲೆಯಲ್ಲೇ ಬೇರೆ, ನನ್ನ ಕೆಲಸನೇ ಬೇರೆ, ನನ್ನ ಕಾನ್ಸೆಪ್ಟೇ ಬೇರೆ.